ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭ ಮುಂಜಾನೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದ ಕುರಿತು ಒಂದು ಬರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ ಆ ಒಂದು ಗುಡ್ ನ್ಯೂಸ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಪಟ್ಟಂತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ವಿಡಿಯೋ ಒಂದು ಲೈಕ್ ಆದ್ರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ರುಜಿಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣದ ಕುರಿತು ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣದ ಕುರಿತು ಕೂಡ ನಿಮ್ಗೆ ಆಹಾರ ಇಲಾಖೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ ಇವತ್ತು ನಿಮಗೆ ಶುಭ ಮುಂಜಾನೆ ನಿಮಗೆ ಈ ಒಂದು ಎರಡು ಗುಡ್ ನ್ಯೂಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ನೋಡಿ ಮೊದಲನೇದಾಗಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಂದಿರಲಿಲ್ವೋ ಅದ್ರ ಬಗ್ಗೆ ಮಾತಾಡ್ಬಿಡ್ತೀನಿ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಯಾರ್ಯಾರಿಗೆ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತು ಆರನೇ ಕಂತು ಮತ್ತೆ ಕೆಲವರಿಗೆ ಒಂದು ಕಂತು ಬಂದಿರುತ್ತೆ ಒಂದು ಕಂತು ಬಂದಿರಲ್ಲ ಈ ರೀತಿಯಾಗಿ ಯಾರ್ಯಾರಿಗೆಲ್ಲ ಸಮಸ್ಯೆ ಆಗ್ತಿದ್ಯೋ ಅವ್ರದೆಲ್ಲಾ ಸರ್ಕಾರದ ಕಡೆಯಿಂದ ಒಂದು ಪಟ್ಟಿ ಆದ್ರೆ ಮಾಡಿದ್ದಾರೆ ಈಗ ಆ ಒಂದು ಜಿಲ್ಲೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನಿಮ್ದೊಂದು ಜಿಲ್ಲೆ ಇರುತ್ತೆ ಈ ಒಂದು ಜಿಲ್ಲೆಯಲ್ಲಿ ಯಾವ ಯಾವ ಫಲಾನುಭವಿಗಳಿಗೆ ಹಣ ಬರ್ತಿದೆ ಯಾರ್ಯಾರ ಹಣ ಬರ್ತಿಲ್ಲ ಅಂತ ಒಂದು ಪಟ್ಟಿಯನ್ನ ಮಾಡಿದ್ದಾರೆ ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಆ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕೊಟ್ಟು ನಿಮ್ಮ ದಾಖಲೆಗಳೆಲ್ಲ ಸರಿ ಇದ್ದಲ್ಲಿ ನಿಮ್ಗೆ ಹಣ ಬರೋ ರೀತಿ ಆದ್ರೆ ಮಾಡ್ತಾರೆ ನಿಮ್ಮೆಲ್ಲರಿಗೂ ಮಾರ್ಚ್ ತಿಂಗಳಿನ ಒಳಗಡೆ ನಿಮ್ಮ ನಿಮ್ಮ ಹಣ ಬಂದು ಸೆಟ್ಲ್ ಆಗುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದ ಕುರಿತು ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಏನಂತ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಅನ್ನೋದಾದ್ರೆ ಅದು ಫೆಬ್ರವರಿ ತಿಂಗಳಿನ ಹಣ ಓಕೆನಾ ಫೆಬ್ರವರಿ ತಿಂಗಳಿನ ಹಣ ಮಾರ್ಚ್ ನಲ್ಲಿ ಬರಬೇಕು ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಸೋಮವಾರ ಹಣ ಆದ್ರೆ ಬಿಡುಗಡೆ ಆಗ್ತಿದೆ ಇದೇ ಸೋಮವಾರ ಈಗ ಬರುವಂತಹ ಸೋಮವಾರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಆದ್ರೆ ಬಿಡುಗಡೆ ಆಗುತ್ತೆ ಹಂತ ಹಂತವಾಗಿ ನಿಮ್ಗೆ ಹಣ ಆದ್ರೆ ನಿಮ್ಮ ನಿಮ್ಮ ಖಾತೆಗಳಿಗಾದ್ರೆ ಜಮಾ ಆಗಲಿದೆ ಈಗ ನೀವು ಕೇಳ್ಬೋದು ಒಂದೇ ಸತಿ ಎಲ್ಲರಿಗೂ ಬರುತ್ತಾ ಅಂತ ಈಗ ಒಂದು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳಾದ್ರೆ ಇರ್ತಾರೆ ಈಗ ಒಂದು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳಿಗೂ ಒಂದೇ ಸರಿ ಹಣ ಬರುತ್ತಾ ಅಂತ ನೀವು ಕೇಳಬಹುದು ಈಗ ಹಣ ಬಿಡುಗಡೆ ಆದ್ರೆ ಕೂಡ ಆದ್ರೂ ಕೂಡ ನಿಮ್ಗೆ ಒಂದೇ ಬಾರಿ ಹಣ ಆದ್ರೆ ಎಲ್ಲರಿಗೂ ಕ್ರೆಡಿಟ್ ಆಗಲ್ಲ ಓಕೆನಾ ನಿಮ್ಗೆ ಹಣ ಕ್ರೆಡಿಟ್ ಆಗೋದಕ್ಕೆ ಸ್ವಲ್ಪ ಸ್ವಲ್ಪ ಟೈಮ್ ತಗೊಳುತ್ತೆ ಈಗ ಒಂದು ಹತ್ತು ಲಕ್ಷ ಜನಕ್ಕೆ ಮೊದಲು ಬರುತ್ತೆ ಮತ್ತೆ ಒಂದ್ ಇಪ್ಪತ್ತು ಲಕ್ಷ ಜನಕ್ಕೆ ಬರುತ್ತೆ ಮತ್ತೆ ಒಂದ್ ಇಪ್ಪತ್ತೈದು ಮೂವತ್ತು ಲಕ್ಷ ಈ ರೀತಿಯಾಗಿ ಹಂತ ಹಂತವಾಗಿ ಬರುತ್ತೆ ಈ ಜಿಲ್ಲೆಗೆ ಈ ಟೈಮ್ಗೆ ಬರುತ್ತೆ ಆ ಜಿಲ್ಲೆಗೆ ಆ ಟೈಮ್ಗೆ ಬರುತ್ತೆ ಅನ್ನುವಂಥದ್ದೇನಿಲ್ಲ ಎಲ್ಲಾ ಜಿಲ್ಲೆಯಲ್ಲೂ ಹಣ ಆದ್ರೆ ಬರುತ್ತೆ ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲರಿಗೂ ಹಣ ಆದ್ರೆ ಬರಲ್ಲ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಒಂದು ಜಿಲ್ಲೆಯಲ್ಲಿ ಈಗ ಕೋಲಾರ ಜಿಲ್ಲೆಯಲ್ಲಿ ಅನ್ಕೊಳ್ಳಿ ಕೋಲಾರ ಜಿಲ್ಲೆಯಲ್ಲಿ ಇರುವಂತಹವ್ರು ಎಲ್ಲರಿಗೂ ಬರಲ್ಲ ಓಕೆನಾ ಒಂದ್ ಅರ್ಧ ಜನಕ್ಕೆ ಬಂದಿರುತ್ತೆ ಇನ್ ಅರ್ಧ ಜನಕ್ಕೆ ಬಂದಿರಲ್ಲ ಯಾಕಂದ್ರೆ ಹಂತ ಹಂತವಾಗಿ ಬರ್ತಿರುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಬರೋದು ಈಗ ಚಿಕ್ಕಬಳ್ಳಾಪುರದಲ್ಲಿ ಬಂದಿರುತ್ತೆ ಚಿಕ್ಕಬಳ್ಳಾಪುರದಲ್ಲೂ ಅರ್ಧ ಜನಕ್ಕೆ ಬಂದಿರುತ್ತೆ ಇನ್ನು ಅರ್ಧ ಜನಕ್ಕೆ ಬಂದಿರಲ್ಲ ಈ ರೀತಿಯಾಗಿ ಹಣ ಬಿಡುಗಡೆ ಆಗುವಂತದ್ದು ಎಲ್ಲಾ ಜಿಲ್ಲೆಗಳಿಗೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಹಣ ಅದ್ರ ಬಿಡುಗಡೆ ಆಗುತ್ತೆ ಆದ್ರೆ ಬರುವಂತದ್ದು ಒಬ್ಬೊಬ್ರಿಗೆ ಲೇಟ್ ಆಗುತ್ತೆ ಒಬ್ಬೊಬ್ರಿಗೆ ಬೇಗ ಬರುತ್ತೆ ಅಷ್ಟೇ ನಿಮಗೆ ಸೋಮವಾರ ನಿಮಗೆ ಹಣ ಆದ್ರೆ ಬಿಡುಗಡೆ ಆಗಲಿದೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂದು ಕೂಡ ಜಮಾ ಆಗುತ್ತೆ ಅದರ ಜೊತೆಗೆ ನಿಮಗೆ ಅನ್ನ ಭಾಗ್ಯ ಯೋಜನೆಯ ಹಣ ಕೂಡ ನಿಮಗೆ ಸೋಮವಾರ ಆದ್ರೆ ಬಿಡುಗಡೆ ಮಾಡ್ತಿದ್ದಾರೆ ಇವು ಬಂದಿರುವಂತಹ ಎರಡು ಭರ್ಜರಿ ಗುಡ್ ನ್ಯೂಸ್ ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ